ವಿಜಯಾನಂದ ಕಾಶಪ್ಪನವರ್ ಅಷ್ಟೇ ಅಲ್ಲ, ಪಂಚಮಸಾಲಿ ಹೋರಾಟದ ಮುಂದಾಳತ್ವ ವಹಿಸಿಕೊಂಡಿರುವಂತಹ ಸ್ವಾಮೀಜಿಗಳಲ್ಲಿ ಒಬ್ಬರಾದಂತ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ವೀರಶೈವ ಲಿಂಗಾಯತ ಪಂಚಮಸಾಲಿ ಅಷ್ಟೇ ಟೂ ಏಗಲ್ಲ, ಸಮಸ್ತ ವೀರಶೈವ ಲಿಂಗಾಯತ ಪಂಚಮಸಾಲಿಯನ್ನ ಟೂ ಏಗ್ ಸೇರಿಸಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ. ನಾನು ಈ ವಿಶೇಷವಾಗಿ ತಮ್ಮ ಮುಖಾಂತರ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನ ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ನೀವು ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಬ್ಬರು ಹೇಳಿದ್ದಕ್ಕೆ ಮಾತ್ರ ನೀವು ತಾಳ ಹಾಕುವಂಥದ್ದು ಆಗಬಾರ್ದು. ಯಾಕಂದ್ರೆ ಇದರಿಂದ 80 ಲಕ್ಷ ಜನ ಇದೆ. ನೀವು ಏನಾದರೂ ಇವತ್ತಿದ್ದು ಆಗದೇ ಇದ್ರೆ ಮೂಲ ಕಾರಣ ನೀವು ಜವಾಬ್ದಾರಿ ಆಗ್ತೀರಿ. ನಾವು ಇಬ್ಬರು ಜವಾಬ್ದಾರಿ ಇರುವಂಥ ಸಚಿವರು ಮತ್ತು 14-15 ಜನ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಸಮಾಜದ ಹಿರಿಯರು ಎಲ್ಲರೂ ಕೂಡಿ ನಾವು ಮಾತು ಕೊಡ್ತಾ ಇದ್ದೀವಿ. ಇದು ಒಂದು ಪ್ರೊಸೆಸ್ನಲ್ಲಿ ಹೊರಟಿದೆ, ಓವರ್ ನೈಟ್ದಲ್ಲಿ ಮಾಡುವಂಥದ್ದಲ್ಲ. ಈಗಾಗಲೇ ನಾವು ಹಂತಹಂತವಾಗಿ ತ್ರಿವಿಧದಲ್ಲಿ ಬಂದ ನಂತರ ಮತ್ತೆ ಮನವಿಯನ್ನು ಇವ್ರು ಕೊಟ್ಟ ಮೇಲೆ ಈಗ ಅದನ್ನು ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಶಿಫಾರಸು ಮಾಡಿ ಗೌರ್ಮೆಂಟ್ ಗೆಜೆಟ್ ಮಾಡಿದೆ. ಈಗ ಅವರು ಅಭ್ಯಾಸ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಕ್ವಾಸಿ ಜುಡಿಷಿಯಲ್ ಒಂದು ಬಾಡಿ ಆಗಿರೋದ್ರಿಂದ ನಾವು ಇಷ್ಟೇ ದಿವಸದಲ್ಲಿ ಅದನ್ನು ರಿಪೋರ್ಟನ್ನು ಕೊಡುತ್ತೆ ಹೇಳಿಕ್ಕಾಗುವುದಿಲ್ಲ. ಅದರ ಸಲುವಾಗಿ ರಿಪೋರ್ಟ್ ಬರೋಗೆ ಕಾಯೋಣ. ಈಗ 70 ವರ್ಷದಿಂದ ನಾವು ಕಾಯ್ದೀವಿ, ಇನ್ನೊಂದು 1 ತಿಂಗಳು 3 ತಿಂಗಳು ಕಾಯುವಂಥದ್ರಲ್ಲಿ ಏನು ತಪ್ಪಿಲ್ಲ. ನೀವು ಇವತ್ತೇ ಮಾಡಬೇಕು, ನಾನು ಉಪವಾಸ ಕೊಡ್ತೇನೆ, ಅಮರುಪವಾಸ ಕೊಡ್ತೇನೆ ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿದೆ. ನಾನು ಇವತ್ತು ಪೂಜ್ಯ ಪಂಚಮಸಾಲಿ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮಿಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಸ್ವಾರ್ಥ ಸಾಧನೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಕೂಡಲ ಸಂಗಮದ ಟ್ರಸ್ಟ್ ಸಭೆ ಕರೆಯದೆ ಆ ಟ್ರಸ್ಟಿನ ಸಮಾಜದ ಅಭಿಪ್ರಾಯವನ್ನು ಪಡೆಯಲಾರದೆ ಸಾರ್ವಜನಿಕವಾಗಿ ತಾನೇ ರಾಷ್ಟ್ರೀಯ ಪಂಚಮಸಾಲಿ ಸಮಾಜದ ಅಧ್ಯಕ್ಷರೆಂದು ಘೋಷಿಸಿಕೊಂಡಿರುವುದು ಕಾನೂನುಬಾಹಿರ ಅನ್ನುವ ಮಾತನ್ನು ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಈ ರೀತಿ ಘೋಷಣೆ ಮಾಡಲಿಕ್ಕೆ ಸ್ವಾಮೀಜಿಗಳಿಗೂ ಕೂಡ ಅಧಿಕಾರ ಇಲ್ಲ. ಹಾಗೆ ಘೋಷಿಸಿಕೊಳ್ಳೋದಿದ್ದರೆ ಬರೇ ರಾಷ್ಟ್ರೀಯಕ್ಕೆ ಅಂತಾರಾಷ್ಟ್ರೀಯ ಪಂಚಮಸಾಲಿ ಸಮಾಜದ